ಕಮಲಕಲಿಗಳ ಕಣ್ಣು ಲೋಕಸಭೆ ಮೇಲೆ ದೆಹಲಿಗೆ ವಿಮಾನ ಹತ್ತೋಕೆ ಸಜ್ಜಾದ್ರ ಆನಂದ್ ಸಿಂಗ್ ಮಾಜಿ ಸಚಿವ ಕಣ್ಣಿಟ್ಟಿರೋ ಲೋಕಸಭಾ ಕ್ಷೇತ್ರ ಯಾವುದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಯಾರು ಕೂಡ ಕನಸಲ್ಲ ಅನ್ಕೊಂಡಿರಲಿಲ್ಲ ಬಿಜೆಪಿಯಲ್ಲಿ ಒಂದಷ್ಟು ಜನ ಲೀಡರ್ ಸೋಲ್ತಾರೆ ಅಂತ ಸ್ವತಃ ನರೇಂದ್ರ ಮೋದಿ ಅವರೇ ಅನ್ಕೊಂಡಿರಲಿಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಅರವತ್ತಾರು ಸ್ಥಾನಗಳಿಗೆ ಕುಸಿಯುತ್ತೆ ಅಂತ ಆದರೆ ಒಂದಷ್ಟು ಜನ ಚುನಾವಣೆಗೆ ನಿಲ್ಲದ ಅಥವಾ ನಿಂತಿದ್ದಂತಹ ನಿಂತರು ಸೋತಿರುವಂತಹ ನಾಯಕರುಗಳು ಇದೀಗ ಲೋಕಸಭೆ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನನ್ನು ಕಣಕ್ಕಿಳಿಸಿ ಸೋಲನ್ನು ಅನುಭವಿಸಿದ್ದಂಥ ಆನಂದ್ ಸಿಂಗ್ ಅವರಿಗೆ ಯಾಕೆಂದರೆ ಅವರು ತಮ್ಮ ಮಗನನ್ನು ಕಣಕ್ಕಿಳಿಸಿರು ಲೋ ವಿಧಾನಸಭಾ ಚುನಾವಣೆಯಲ್ಲಿ ಇದೀಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ಆನಂದ್ ಸಿಂಗ್ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಯಾಕಂದರೆ ಇತ್ತೀಚೆಗಷ್ಟೇ ಡಿ ಬಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದರು ಲೋಕಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೇಬೇಕು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಡೆಲ್ಲಿಗೆ ವಿಮಾನ ಹತ್ತಬೇಕು ಹೊಸ ಪಾರ್ಲಿಮೆಂಟ್ಗೋಗಿ ಕೂತ್ಕೋಬೇಕು ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ಅಥವಾ ಕಾರ್ಯಕರ್ತರ ಅಭಿಪ್ರಾಯವನ್ನು ಮನ್ನಣೆಗೆ ತೆಗೆದುಕೊಂಡು ಆನಂದ್ ಸಿಂಗ್ ಇದ್ದಾರೆ ಹಾಗಾದರೆ ಆನಂದ್ ಸಿಂಗ್ ಸ್ಪರ್ಧಿಸುವ ಕ್ಷೇತ್ರ ಯಾವುದು ಮೂಲಗಳ ಪ್ರಕಾರ ಆನಂದ್ ಸಿಂಗ್ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿ ಹಾಲಿ ಬಿ ಜೆ ಪಿಯ ಸಂಸದ ಸಂಗಣ್ಣ ಕರ್ಡಿ ಅವರಿದ್ದಾರೆ ಈಗಾಗಲೇ ಸಂಗಣ್ಣ ಕರ್ಡಿ ಅವರು ಕೆಲಸ ದಿನಗಳಿಂದ ಮಾತಾಡಿದರು ಏ ಒಂದಷ್ಟು ಜನ ಸೀನಿಯರ್ಸಿಗೆ ಟಿಕೆಟ್ ಕೊಡಲ್ವಂತೆ ಹಂಗಂತೆ ಹಿಂಗಂತೆ ಮೀಡಿಯಾದಲ್ಲಿ ಅದ್ಭುತ ಇತ್ತು ಇದೆ ಟಿಕೆಟ್ ಕೊಡ್ತಿರೋ ಕೊಡಲ್ವಾ ಆರು ತಿಂಗಳ ಮುಂಚೆ ಹೇಳ್ಬಿಡಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಈಶ್ವರಪ್ಪ ಅವ್ರಿಗೆ ಮಾಡ್ದಂಗೆ ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಡಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕೊಡಂಗಿರೇ ಕೊಡಿ ಕೊಡಲಿಲ್ಲ ಅಂದರೆ ಕೊಡೋಲ್ಲ ಅಂತೇಳಿ ಅದನ್ನ ಯಾವ್ದಕ್ಕೂ ಆರು ತಿಂಗಳು ಮುಂಚೆ ತಿಳಿಸಿ ಅಂತ ಇದೇ ಬಿ ಜೆ ಪಿಯ ವಯಸ್ಸಿನ ಆಧಾರವನ್ನು ಹೋದ್ರು ಕೂಡ ಅವ್ರಿಗೊಂದು ಎಪ್ಪತ್ತೆರಡು ವರ್ಷ ಆಗೋಗಿದೆ ಸಂಗಣ್ಣ ಕರಡಿ ಅವ್ರಿಗೆ ಹೀಗಾಗಿ ಟಿಕೆಟ್ ಕೊಡ್ತಾರಾ ಇಲ್ವೋ ಪಕ್ಷದ ವಿಚಾರ ಕೊಡೋಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ ಆದರೆ ಆನಂದ್ ಸಿಂಗ್ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಾರೆ ಕೊಪ್ಪಳದಲ್ಲಿ ಚುನಾವಣೆಗೆ ನಿಲ್ಲಬೇಕನ್ನೋ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅನ್ನೋ ಚರ್ಚೆ ಈ ಬಾರಿ ವಿಧಾನಸಭಾ ಚುನಾವಣೆಯನ್ನು ನೋಡೋದಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಂಧನೂರು ಮಸ್ಕಿ ಕುಷ್ಟಗಿ ಕನಕಗಿರಿ ಗಂಗಾವತಿ ಯಲಬುರ್ಗ ಕೊಪ್ಪಳ ಮತ್ತು ಸಿರಗುಪ್ಪ ಎಸ್ಪೆಷಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಮೂರು ಜಿಲ್ಲೆಗಳು ಸೇರ್ಕತ್ತವೆ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಯಾಕೆಂದರೆ ಬಳ್ಳಾರಿಯಲ್ಲಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ಇನ್ನು ರಾಯಚೂರಿಂದ ಸಿಂಧನೂರು ಮತ್ತು ಮಸ್ಕಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸೇ ಸೇರಿಕೊಳ್ಳುತ್ತೆ ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಕೊಪ್ಪಳ ಜಿಲ್ಲೆಯನ್ನು ನೋಡಿದರೆ ಕುಷ್ಟಗಿ ಕನಕಗಿರಿ ಗಂಗಾವತಿ ಮತ್ತು ಯಲಬುರ್ಗ ಕೊಪ್ಪಳ ಕೊಪ್ಪಳದಲ್ಲಿ ಕಾಂಗ್ರೆಸ್ಸು ಯಲಬುರ್ಗದಲ್ಲಿ ಕಾಂಗ್ರೆಸ್ಸು ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಗೆದ್ದೋರೆ ಕೆ ಆರ್ ಪಿ ಪಿಯಿಂದ ಹಾಗೆ ಕನಕಗಿರಿಯಲ್ಲಿ ಕಾಂಗ್ರೆಸ್ಸು ಕುಷ್ಟಗಿಯಲ್ಲಿ ಮಾತ್ರ ಬಿ ಜೆ ಪಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿರೋದು ಒಂದೇ ಒಂದು ಸ್ಥಾನವನ್ನು ಅದು ಕುಷ್ಟಗೆಯಲ್ಲಿ ದೊಡ್ಡನಗೌಡ ಪಾಟೀಲ್ ಅವರು ಈ ಎಲ್ಲ ಅಂದರೆ ಬಿ ಜೆ ಪಿಗೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಷ್ಟಾಗಿ ಮನ್ನಣೆ ಸಿಕ್ಕಿಲ್ಲ ಗೆದ್ದಿರೋದು ಒಂದೇ ಒಂದು ಶಾಸಕ ಒಬ್ಬರೇ ಒಬ್ಬ ಶಾಸಕರನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಹೋರಾಟವನ್ನು ನಡೆಸಬೇಕು ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆ ವಿಚಾರಕ್ಕೆ ಬರದಾದರೆ ಎರಡು ಸಲ ಜನ ಬಿ ಜೆ ಪಿ ಕೈ ಹಿಡಿದಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರು ಸಂಗಣ್ಣ ಕರಡಿಯವರನ್ನು ಎರಡು ಸಲ ಗೆಲ್ಲಿಸಿದ್ದಾರೆ ಅದಕ್ಕೆ ಮುಂಚೆ ಎರಡು ಸಾವಿರದ ಒಂಬತ್ತರಲ್ಲಿ ಕೂಡ ಬಿ ಜೆ ಪಿಯನ್ನು ಗೆದ್ದು ಬಿ ಜೆ ಪಿಯ ಗೆದ್ದಿದೆ ಶಿವನಗೌಡ ಅವರು ಶಿವನಗೌಡ ಗೆದ್ದಿದ್ದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಆದರೆ ಅದಕ್ಕೆ ಮೊದಲು ಹೀಗಾಗಿ ಕಳೆದ ಮೂರು ಬಾರಿ ಕೂಡ ಬಿ ಜೆ ಪಿಯನ್ನು ಕೈ ಹಿಡಿದಿದ್ದಾರೆ ಅದರಲ್ಲೂ ಎರಡು ಸಲ ಸಂಗ ಕರಡಿ ಸಂಗಣ್ಣ ಅವರು ಗೆದ್ದಿದ್ದಾರೆ ಹೀಗಾಗಿ ಲೋಕಸಭೆ ಅಂತ ಬಂದಾಗ ಒಂದಷ್ಟು ಜನ ಪ್ರಧಾನಿ ನರೇಂದ್ರ ಮೋದಿ ಅಂತಾರೆ ಲೋಕಸಭೆ ಅಂತ ಬಂದಾಗ ಜನ ಬಿ ಜೆ ಪಿ ಅಂತಾರೆ ಹೀಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಲೇಬೇಕು ನಾನು ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆನಂದ್ ಸಿಂಗ್ ಅವರು ಇದ್ದಾರೆ ಅನ್ನೋ ಚರ್ಚೆಗಳನ್ನ ನಡೀತದೆ ವೀಕ್ಷಕರೇ ನಿಮ್ಮ ಪ್ರಕಾರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಯಾವ ಪಕ್ಷ ಗೆಲುವನ್ನು ದಾಖಲಿಸಬೇಕು ಯಾಕಂದರೆ ಕಳೆದ ಬಾರಿಯ ಚುನಾವಣೆಯ ರಿಸಲ್ಟನ್ನು ನೋಡೋದಾದರೆ ರಾಜಶೇಖರ್ ಬಸವರಾಜ್ ಅಂದರೆ ಬಸವರಾಜ್ ಹಿಟ್ನಾಳ್ ಅವರು ಸೋಲನ್ನ ಅನುಭವಿಸಿದ್ರು ಏನು ತುಂಬ ಹೀನಾಯ ಸೋಲೇನಲ್ಲ ಸಂಗಣ ಅವರು ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಓಟನ್ನು ತೆಗೆದುಕೊಂಡ್ರೆ ರಾಜಶೇಖರ್ ಬಸವರಾಜ್ ಇಟ್ನಾಳ್ ಅವರು ಐದು ಲಕ್ಷದ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತ್ಮೂರು ಓಟ ಅಂತ ಹೀಗಾಗಿ ಒಂದು ಕಡೆ ಬಿ ಜೆ ಪಿ ಪ್ರಾಬಲ್ಯವೂ ಎಷ್ಟಿದೆಯೋ ಕಾಂಗ್ರೆಸ್ ಕೂಡ ಆ ಮಟ್ಟಕ್ಕಿದೆ ಅದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಪ್ರೂವ್ ಆಗಿದೆ ನಿಮ್ಮ ಪ್ರಕಾರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಸ್ಪರ್ಧಿಸಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು